ಓದುಗರ ಮನಸ್ಸು ಹಾಗೂ ಚಿಂತನೆಯನ್ನು ಒಂದು ಪತ್ರಿಕೆಯಲ್ಲಿ ಮುದ್ರಿಸಿ ಯಶಸ್ವಿ ಪಡೆಯುವುದು ಸುಲಭದ ಮಾತಲ್ಲ. 80ರ ದಶಕದಲ್ಲಿ ತರಂಗ ವಾರಪತ್ರಿಕೆಯು ಮುನ್ನಡೆಯ ಕಂಡುಕೊಂಡಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡೆ ಅವರ ಮುಂದಾಳತ್ವ ಅನನ್ಯ. ತಮ್ಮ ಕಾಯಕವನ್ನು ತಪೋದೃಷ್ಟನಾಗಿ ಭಾವಿಸಿದ ಅವರ ವ್ಯಕ್ತಿತ್ವ ನಮಗೆ ಚಿಂತನೆ ಸ್ಫೂರ್ತಿ ನೀಡುತ್ತದೆ. ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆಯು ಈ ನಾಡಿನ ಜನತೆಗೆ ಶ್ರೀ ಗುಲ್ವಾಡೆ ಅವರ ವ್ಯಕ್ತಿ ಚಿತ್ರವನ್ನು ನಿರ್ಮಿಸಿ ಪ್ರಸಾರ ಮಾಡುವ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುತ್ತಿದೆ. ಪತ್ರಿಕಾ ಭೀಷ್ಮ, ಸಮರ್ಥ ಸಂಪಾದಕ ಮುಂತಾದ ಬಿರುದುಗಳನ್ನು ಪಡೆದ ಸಂತೋಷ್ ಕುಮಾರ್ ಗುಲ್ವಾಡಿಯವರು ಕನ್ನಡದ ಸಾರಸ್ವತ ಲೋಕ ಮತ್ತು ಪತ್ರಿಕಾ ಲೋಕವನ್ನು ವಿಸ್ತರಿಸಿದ ಪ್ರಮುಖರು. ಒಬ್ಬ ಸಿನಿಮಾ ಪತ್ರಿಕೋದ್ಯಮ ಆಗಿ ಪ್ರಾರಂಭ ಆದ ವ್ಯಕ್ತಿ ಮುಂದಕ್ಕೆ ಒಂದು ಸಮಾಜದ ಸಮಗ್ರ ಓದುಗರಿಗೆ ಬೇಕಾದಂತಹ ಒಂದು ನಿಯತಕಾಲಿಕ ಅಂತಂದರೆ ಒಂದು ವಾರಪತ್ರಿಕೆ ತರಂಗವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಹೊಸ ಪತ್ರಿಕೋದ್ಯಮವನ್ನು ಕನ್ನಡ ಓದುಗರಿಗೆ ತೋರಿಸಿಕೊಟ್ಟು ಅವರೊಂದು ಮಹತ್ವದ ಸಾಧನೆಯನ್ನೇ ಮಾಡಿದ್ದಾರೆ ಅಂತ ಹೇಳಬೇಕಾಗತ್ತೆ. ನನಗೆ ಅವರ ಬಗ್ಗೆ ಬಹಳ ಕುತೂಹಲ ಹುಟ್ಟಿಸಿದ ಇನ್ನೊಂದು ವಿಚಾರ ಅಂತಂದರೆ, ಆ ಕಾಲದಲ್ಲಿ ಅವರು ನಾನು ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡೆ ಅಂತ ಒಂದು ಲೇಖನ ಬರೆದಿದ್ದರು ಕಸ್ತೂರಿನಲ್ಲಿ. ಹೃದಯ ಅಂತಂದರೆ ಜನ ಹೆದರ್ಕೊಳ್ಳೋ ಕಾಲ, ಈಗೇನು ಬದಲಾಗಿದೆ ಪರಿಸ್ಥಿತಿ. ಆ ಲೇಖನದಲ್ಲಿ ಆ ಒಂದು 6-8 ತಿಂಗಳ ಕಾಲ ಅವರು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಅನುಭವಿಸಿದ ಕಷ್ಟವನ್ನು, ಅದರ ಅನುಭವಗಳನ್ನು ಭಾಳ ಚೆನ್ನಾಗಿ ಆ ಲೇಖನದಲ್ಲಿ ವಿವರಿಸಿದರು. ಮುಂದಕ್ಕೆ ಅವರು ತರಂಗದ ಸಂಪಾದಕರಾಗಿ 83ನೇ ಇಸವಿನಲ್ಲಿ ಬಂದು ಅವರ ಅಂತರಂಗ ಬಹಿರಂಗ ಸಂಪಾದಕೀಯ ಮತ್ತು ಅನೇಕ ಹೊಸ ಪ್ರಯೋಗಗಳನ್ನು ಅವರು ತರಂಗ ಪತ್ರಿಕೆಯಲ್ಲಿ ಮಾಡಿದರು. ಕನ್ನಡದ ಅತ್ಯಂತ ಜನಪ್ರಿಯ ಪತ್ರಕರ್ತರಲ್ಲಿ ಒಬ್ಬರಾದ ಮತ್ತು ಹೊಸ ಪತ್ರಿಕಾ ಸಂಸ್ಥೆಯನ್ನು ಪ್ರಾರಂಭಿಸಿ ಅದನ್ನು ಬೆಳೆಸಿದ ಪತ್ರಕರ್ತರಲ್ಲಿ ಒಬ್ಬರಾದ ಸಂತೋಷ್ ಕುಮಾರ್ ಗುಲ್ವಾಡಿಯವರು ಇವತ್ತು ನಮ್ಮ ಜೊತೆಗಿಲ್ಲ. ಅದು ಕರ್ನಾಟಕದ ಪತ್ರಿಕೋದ್ಯಮಕ್ಕೆ ಒಂದು ದೊಡ್ಡ ನಷ್ಟ, ಜೊತೆಗೆ ಕರ್ನಾಟಕದ ಸಾಹಿತ್ಯ ಲೋಕಕ್ಕೂ ಅವರ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕು. ಗುಲ್ವಾಡಿಯವರು ಮಾಡಿದಂಥ ಪತ್ರಿಕೋದ್ಯಮದ ಮಾರ್ಗದರ್ಶಿ ಕಾರ್ಯಗಳು ನಮ್ಮ ನೆನಪಿನಲ್ಲಿ ಯಾವತ್ತೂ ಇರುತ್ತವೆ. ಒಬ್ಬ ಒಳ್ಳೆಯ ಮಿತ್ರರಾಗಿ ನಾನು ಯಾವತ್ತೂ ಅವರನ್ನ ನೆನಪಿಸಿಕೊಳ್ತೀನಿ. 1938 ಅಕ್ಟೋಬರ್ 2 ಉಡುಪಿಯಲ್ಲಿ ರತ್ನಾಕರ ಭಟ್ ಶಶಿಕಲಾ ದಂಪತಿಗಳ ಮಗನಾಗಿ ಜನಿಸಿದರು. ಉಡುಪಿ, ಮಂಗಳೂರು, ಮುಂಬಯಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಗುಲ್ವಾಡಿಯವರು ಸಮೂಹ ಮಾಧ್ಯಮದ ವಿಷಯದಲ್ಲಿ ಚಿನ್ನದ ಪದಕದೊಂದಿಗೆ ಪದವಿ ಪಡೆದವರು. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನಲ್ಲಿ ಪ್ರಚಾರಾಧಿಕಾರಿಯಾಗಿ ಕೆಲಸ ಆರಂಭಿಸಿ ನಂತರ ಮುಂಬಯಿಯಿಂದ 12 ವರ್ಷಗಳ ಕಾಲ ರಾಜ್ಯದ ಮತ್ತು ದೇಶದ ವಿವಿಧ ಪತ್ರಿಕೆಗಳಿಗೆ ಸುದ್ದಿ ಮತ್ತು ಲೇಖನಗಳನ್ನು ಬರೆದರು. ಇವುಗಳ ಸಂಖ್ಯೆಯೇ 1000ಕ್ಕೂ ಹೆಚ್ಚು. ಇದೇ ರೀತಿ ಕನ್ನಡ, ಇಂಗ್ಲಿಷ್ ಪತ್ರಿಕೆಗಳ ಸ್ವತಂತ್ರ ಪತ್ರಕರ್ತರಾಗಿ, ಲೇಖಕರಾಗಿ ಕಾರ್ಯನಿರ್ವಹಿಸಿದ ಗುಲ್ವಾಡಿಯವರು ಕನ್ನಡದ ಎಲ್ಲ ಪ್ರಮುಖ ಪತ್ರಿಕೆ ಮತ್ತು ನಿಯತಕಾಲಿಕಗಳಿಗೆ ತಮ್ಮ ಲೇಖನಗಳನ್ನು ಬರೆದು ಖ್ಯಾತರಾದರು. ಸಿನಿಮಾ ದುಬರಿ ಅಂತ ಹೇಳೋದು, ನನಗೆ ಸಿನಿಮಾ ಅಂದರೆ ಅಷ್ಟೊಂದು ವಿಶೇಷ ಏನು ಆಸಕ್ತಿ ಅಂತಲ್ಲ. ಆದರೆ ಅದರಿಂದ ಏನಾಯ್ತು ಅಂದರೆ ಒಂದು ಚಾನೆಲ್ ಸಿಕ್ಕಿತು, ಎಲ್ಲ ಮೀಟ್ ಮಾಡಿದೆ. ಸಿನಿಮಾ ನಟ ನಟಿಯರನ್ನು ಹೋಗಿ ಮೀಟ್ ಮಾಡೋದು, ಸಂದರ್ಶನ ಮಾಡೋದು, ಮಾತಾಡೋದು, ಬರೆಯೋದು, ಪ್ರತಿ ವಾರ ಒಂದೊಂದು ಸಂದರ್ಶನ ಆಗ್ತಿದ್ರು ಪ್ರಜಾವಾಣಿಯಲ್ಲಿ. ಅದು ಮುಂದೆ ಬೆಳೆದು ಬೇರೆ ಬೇರೆ ಪತ್ರಿಕೆಗಳೇ, ಉದಯವಾಣಿಯವರು ನಮಗೆ ಬರೀಬೇಕು, ಕನ್ನಡ ಪ್ರಭದವರು ಬರೀಬೇಕಂತ ಹೇಳಿದರು. ಹಾಗೆ ಒಂದೊಂದೇ ಒಂದೊಂದು ಎಲ್ಲ ಆಯಿತು. ಎಲ್ಲ ಪತ್ರಿಕೆಗಳಿಗೆಲ್ಲ ಹೇಳಿದ ಹಾಗೆ ಬರೀಲಿಕ್ಕೆ ಶುರು ಮಾಡಿದ್ದೆ ನಾನು ಬೊಂಬಾಯಲ್ಲಿ. ಅನೇಕ ಪತ್ರಿಕೆಗಳಲ್ಲಿ ಅವರು ಬರೆದ ಸುದ್ದಿಗಳು, ವಿಚಾರಧಾರೆಗಳು, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಮತ್ತು ಹಿಂದಿ ಸಿನಿಮಾ ಬಗೆಗಿನ ದಾಖಲೆಗಳು ಗುಲ್ವಾಡಿಯವರ ಬಹುಮುಖ ಪ್ರತಿಭೆಯನ್ನು ಎತ್ತಿ ತೋರಿಸುತ್ತವೆ. ಮಣಿಪಾಲದವರು ಮೋಹನ್ ದಾಸ್ ಪೈ ಅವರು ನನಗೆ ಹೇಳಿದರು, ನೀನು ಮಣಿಪಾಲಕ್ಕೆ ಬರುವುದಿದ್ದರೆ ಬೊಂಬೈ ಬಿಟ್ಟು ನಿನಗೆ ನಾವೊಂದು ಪತ್ರಿಕೆ ಆರಂಭ ಮಾಡ್ತೇವೆ ತರಂಗ ಅಂತ ಹೇಳಿ, ನಿನಗೆ ಸಾಧ್ಯ ಆದರೆ ನೀನು ಬಂದರೆ, ನೀನು ಸಂಪಾದಕ, ನೀನು ಮಾತ್ರ ಬಂದರೆ ಏನು ಅಂತ ತೀರ್ಮಾನ ಮಾಡಿ ಹೇಳು. ನಾನೆಲ್ಲ ಮನೆಯಲ್ಲೆಲ್ಲ ಕೇಳಿ ಕಡೆಗೆ, ಆಗ ಸುಧಾ ಇತ್ತು ಭಾಳ ಪ್ರಚಂಡವಾಗಿ, ಭಾಳ ಜನಪ್ರಿಯವಾದ ಪತ್ರಿಕೆ, ಸುಧಾಕ್ಕೂ ಬರೀತಿದ್ದೆ ನಾನು, ಗೊತ್ತಾಯ್ತಲ್ಲ, ನೋಡು ಒಂದು ಕೈ. 1983ರಲ್ಲಿ ಆರಂಭಗೊಂಡ ತರಂಗದಲ್ಲಿ ಪ್ರತಿ ವಾರ ಗುಲ್ವಾಡಿಯವರು ಹೊಸ ಹೊಸ ವಿಚಾರಧಾರೆಗಳನ್ನು ತಮ್ಮ ಸಂಪಾದಕೀಯದ ಮೂಲಕ ಹಂಚಿಕೊಂಡು ಸ್ವಲ್ಪ ಕಾಲದಲ್ಲಿಯೇ ಪ್ರಸಿದ್ಧಿ ಪಡೆದುಕೊಂಡರು.
ಗುಲ್ವಾಡಿಯವರು ಹುಟ್ಟಿನಿಂದಲೇ ಹೃದಯದ ಕಾಯಿಲೆಯನ್ನು ಇಟ್ಟುಕೊಂಡು ಬಂದಂಥವರು. ತಮ್ಮ ಹೃದಯದ ನೋವನ್ನು ತಮ್ಮಲ್ಲಿಯೇ ಬಚ್ಚಿಟ್ಟುಕೊಂಡು ಎಲ್ಲರಿಗೂ ಸ್ನೇಹದ ಸಿಹಿ ಹಂಚಿದ ಅಪರೂಪದ ಹೃದಯವಂತರು. ನಮ್ಮ ಅಭಿಪ್ರಾಯಗಳಿಗೆ ವಿರೋಧವಾಗಿ ಹೇಳುವವರು ಅಥವಾ ಇನ್ನೊಂದು ಅಭಿಪ್ರಾಯವನ್ನು ಕೊಡುವವರು ಅವರನ್ನು ನಾವು ಗೌರವಿಸಬೇಕು. ಅಭಿಪ್ರಾಯಕ್ಕೆ ನಾವು ಗೌರವ ಕೊಡಬೇಕು ಇನ್ನೊಬ್ಬರದ್ದು. ಅದನ್ನು ನಾನು ಪತ್ರಿಕೆಯಲ್ಲಿ ಆರಂಭ ಮಾಡಿದೆ, ಬೇರೆಯವರು ಹೇಳುವಂಥದ್ದನ್ನು ಹಾಕಿದೆ. ನನಗೆ ಹಾಕಲಿಕ್ಕೆ ನನ್ನೊಂದು ಪೇಜ್ ಇಟ್ಟುಕೊಂಡೆ. ಒಟ್ಟು 40 ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವುಗಳಲ್ಲಿ ತಮ್ಮ ಸಂಪಾದಕೀಯಗಳ ಸಂಗ್ರಹವಾದ ಅಂತರಂಗ ಬಹಿರಂಗ ಒಟ್ಟು 9 ಸಂಪುಟಗಳು. ಮೊದಲ ಮಗ್ಗು ಎಂಬ ಪ್ರಥಮ ಕಥಾ ಸಂಕಲನ, ಮಹಾಪತ್ರಕರ್ತ ಮಹಾತ್ಮ ಗಾಂಧಿ, ತಾನ್ಸೇನ್ ಹಾಗೂ ಕೊಂಕಣಿಯಲ್ಲಿ ತಾತ ತಿಂಗಣ ಎಂಬ ಪುಸ್ತಕಗಳನ್ನು, ತಮ್ಮ ದೇಶ ವಿದೇಶಗಳ ಪ್ರವಾಸಗಳಲ್ಲಿ ಆದ ಅನುಭವಗಳ ಸಂಕಲನಗಳನ್ನು ಇಲ್ಲಿ ಹೆಸರಿಸಬಹುದು. ಕನ್ನಡದ ಪ್ರಥಮ ಕಾದಂಬರಿ ಬರೆದ ಗುಲ್ವಾಡಿ ವೆಂಕಟರಾವರ ಸಂಬಂಧಿ ಸಂತೋಷ್ ಕುಮಾರ್ ಗುಲ್ವಾಡಿ ಆಗಿರುವುದರಿಂದ ಸಹಜವಾಗಿಯೇ ಅವರ ಬರವಣಿಗೆಯ ಕೃಷಿ ಹರಿದು ಬಂದಿದೆ ಎಂದು ಹೇಳಬಹುದು. ಇವರ ಸಾಧನೆಗಳನ್ನು ಮೆಚ್ಚಿ ಅನೇಕ ಪ್ರಶಸ್ತಿ ಸನ್ಮಾನಗಳು ಇವರಿಗೆ ಹರಿದು ಬಂದಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಭಾರತೀಯ ವಿದ್ಯಾಭವನ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಹೀಗೆ ಅನೇಕ ದೇಶ ವಿದೇಶಗಳ ಪ್ರಶಸ್ತಿ ಸನ್ಮಾನಗಳು ಸಂದಿವೆ. ನಮ್ಮ ಸಾಂಸ್ಕೃತಿಕ ಜೀವನಕ್ಕಿಂತ ರಾಜಕೀಯ ಪಿತೂರಿಗಳು, ರಾಜಕೀಯ ಮಸಲತ್ತುಗಳು, ಅವುಗಳಿಗೆ ಒಂದಿಷ್ಟು ಕವರೇಜ್ ಜಾಸ್ತಿ ಆಯಿತಾ ಅಂತ ಅನ್ನಿಸ್ತದೆ ನನಗೆ. ನಮ್ಮ ಸಾಂಸ್ಕೃತಿಕ ಜೀವನಕ್ಕೆ ಹೆಚ್ಚು ಮಹತ್ವ ಕೊಡುವುದು ನಮ್ಮದು 4th ಎಸ್ಟೇಟ್ ಪತ್ರಿಕೋದ್ಯಮ ಅಂದರೆ ಅಲ್ವಾ. ನಾವು ಸಾಮಾನ್ಯ ಜನರ ಬಗ್ಗೆ ಬರೀಬೇಕು, ಅದರಲ್ಲಿ ಏನು ತಪ್ಪಿಲ್ಲ. ಯಾರು ನಮಗೆ ಬೇಡ ಅಂತ ಹೇಳ್ತಿಲ್ಲ, ಬೇಡ. ನೀವು ಒಂದು ಎಡಿಟೋರಿಯಲ್ಲು ಮತ್ತು ಕೆಲವು ಕಾಲಮ್ಗಳನ್ನು ಸಾಮಾನ್ಯ ಜನರ ಬಗ್ಗೆನೇ ಮಾಡೋಣ ಅಂಥದ್ದು ಹೆಚ್ಚಾಗಬೇಕು ಅಂತ ನಾನು ಹೇಳೋದು ಅಷ್ಟೇ. 1976 ಸುದೇಶ್ನ ಅವರನ್ನು ಮದುವೆಯಾದ ಗುಲ್ವಾಡಿ ಅವರಿಗೆ ಸಂಸ್ಕೃತಿ ಮತ್ತು ಸಮರ್ಥ ಎಂಬಿಬ್ಬರು ಮಕ್ಕಳು. ಹಸನ್ಮುಖಿ ಗುಲ್ವಾಡಿ ಸದಾ ಕ್ರಿಯಾಶೀಲತೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡವರು. ಕನ್ನಡ ಪತ್ರಿಕೋದ್ಯಮಕ್ಕೆ ಸಂತೋಷ್ ಕುಮಾರ್ ಗುಲ್ವಾಡಿ ಅವರ ಕೊಡುಗೆ ಬಹಳ ವಿಶಿಷ್ಟವಾದದ್ದು ಅಂತ ನನಗನ್ಸುತ್ತೆ. ವಾರಪತ್ರಿಕೆ ಒಂದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿಭಿನ್ನವಾಗಿ ಯೋಚಿಸಿದವರು ಅವರು. ಅಷ್ಟೊತ್ತಿಗಾಗಲೇ ಕನ್ನಡದಲ್ಲಿ ಬೇಕಾದಷ್ಟು ವಾರಪತ್ರಿಕೆಗಳು ಇದ್ದವು. ಆದರೆ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ರೂಪಿಸಿದ ವಾರಪತ್ರಿಕೆಯಲ್ಲಿ ಬೇರೆ ಬೇರೆ ವೈಶಿಷ್ಟ್ಯಗಳು ಇದ್ದವು ಅನ್ನೋದು ನಮಗೆ ಬಹಳ ಮುಖ್ಯ. ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಪತ್ರಕರ್ತರಾಗಿ ಅವರು ಬೆಳೆದು ಬಂದ ಬಗೆಯೇ ತುಂಬ ವಿಶಿಷ್ಟವಾದದ್ದು. ಅವರು ಬೇರೆ ಕಚೇರಿಗಳಲ್ಲಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದರು, ಆದರೆ ಹವ್ಯಾಸಿ ಪತ್ರಕರ್ತರಾಗಿದ್ದರು. ಬಾಂಬೆನಲ್ಲಿ ಇದ್ದುಕೊಂಡು ಅವರು ಬಹಳ ವರ್ಷ ಮುಂಬೈನ ಜನಜೀವನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರು. ಮುಂಬೈ ಚಲನಚಿತ್ರರಂಗವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ದರು. ಬಾಲಿವುಡ್ ಇದನ್ನು ಸುದ್ದಿಗಳನ್ನು ಅವರು ಕನ್ನಡದ ಪತ್ರಿಕೆಗಳಿಗೆ ಬರಿತಾ ಇದ್ದರು, ಪ್ರಜಾವಾಣಿಗೆ ಮತ್ತು ಬೇರೆ ಬೇರೆ ಪತ್ರಿಕೆಗಳಿಗೆ ಅವರು ಬಾಲಿವುಡ್ ಸುದ್ದಿಗಳನ್ನು ಸಿನಿಮಾ ಸುದ್ದಿಗಳನ್ನು ಬರಿತಾ ಇದ್ದರು. ಆದರೆ ನನಗೆ ಬರೀ ಸಂತೋಷ್ ಕುಮಾರ್ ಗುಲ್ವಾಡಿ ಅವರನ್ನು ಚಲನಚಿತ್ರ ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ಮಾತ್ರ ಗುರುತಿಸೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಗುಲ್ವಾಡಿ ಅವರ ಆಸಕ್ತಿಗಳು ಬಹಳ ವೈವಿಧ್ಯಮಯ. ನಾವು ಯಾವುದನ್ನು ಸಾಂಸ್ಕೃತಿಕ ಪತ್ರಿಕೋದ್ಯಮ ಅಂತ ಕರಿತೀವೋ ಅದಕ್ಕೆ ಗುಲ್ವಾಡಿಗೆ ಅವರ ಕೊಡುಗೆನ ನಾವು ಯಾವತ್ತೂ ಜ್ಞಾಪಿಸ್ಕೋಬೇಕು. ಅವರು ತುಂಬ ಇಡೀ ಭಾರತ ದೇಶದಲ್ಲಿ ಸುತ್ತುತ್ತಾ ಇದ್ದರು. ಅವರು ಯಾವ ರಾಜ್ಯಕ್ಕೆ ಹೋದ್ರೂ ಅಲ್ಲಿನ ಕಲೆ, ಸಂಗೀತ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಅವರು ಯಾವಾಗಲೂ ಪತ್ರಕರ್ತರಾಗಿ ಗಮನಿಸ್ತಾ ಇದ್ದರು. ನಾವು ಯಾವತ್ತು ನಾವು ಕನ್ನಡದಲ್ಲಿ ಸಾಂಸ್ಕೃತಿಕ ಪತ್ರಿಕೋದ್ಯಮನ ಕಟ್ಟಿದವರು ಅಂತ ಜ್ಞಾಪಿಸ್ಕೊಳ್ಳೋವಾಗ ನಾವು ಬಿ ವಿ ಕೆ ಶಾಸ್ತ್ರಿ ಅವರನ್ನು ಅಥವಾ ಈಶ್ವರಯ್ಯರ ಅವರನ್ನ ಅವ್ರ ಸಾಲಿನಲ್ಲಿ ನಾವು ಸಂತೋಷ್ ಕುಮಾರ್ ಗುಲ್ವಾಡಿ ಅವ್ರನ್ನು ಕೂಡ ಜ್ಞಾಪಿಸ್ಕೋಬೇಕು ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ಅವರು ಒಬ್ಬ ಸಂಪಾದಕರಾಗಿ ಅವರು ಹೇಗೆ ಹ್ಯಾಂಡ್ಲ್ ಮಾಡಿದ್ರು
ವಾರಪತ್ರಿಕೆಯ ಕೆಲಸ ಅನ್ನೋದನ್ನು ನಮಗೆ ತುಂಬ ವಿಶಿಷ್ಟ ಅಂತ ಅನಿಸುತ್ತೆ. ಅವರು ನಾಡಿನಾದ್ಯಂತ ಕನ್ನಡದ ಲೇಖಕರನ್ನು ಗುರುತಿಸಿದ್ರು. ಈಗಾಗಲೇ ಹೆಸರು ಪಡೆದ ಲೇಖಕರನ್ನು ಆಹ್ವಾನಿಸಿ ಅವರು ಕಥೆ ಕಾದಂಬರಿಗಳನ್ನು ಲೇಖನಗಳನ್ನು ಬರೆಸಿದ್ರು ಮತ್ತು ಲೇಖಕರಿಗೆ ತುಂಬ ಮರ್ಯಾದೆ ಕೊಡೋ ಅಂಥ ಒಂದು ವಿಶಿಷ್ಟವಾದ ಸಂಪ್ರದಾಯನ, ಅಂದರೆ ಲೇಖನದ ಜೊತೆ ಅಥವಾ ಕಥೆ ಕಾದಂಬರಿ ಜೊತೆಗೆ ಲೇಖಕರ ಭಾವಚಿತ್ರ ಮತ್ತು ವಿಳಾಸ ಕೊಡೋ ಅಂಥ ಒಂದು ಸಂಪ್ರದಾಯ ಕೂಡ ಅದು ಅಷ್ಟು ರೂಢಿಲಿರಲಿಲ್ಲ ಅದು ಕನ್ನಡದಲ್ಲಿ. ಅದನ್ನು ಅವರು ಜಾರಿಗೆ ತೊಗೊಂಬಂದರು. ಇದರ ಜೊತೆಗೆ ಅವರು ತರಂಗ ವಾರಪತ್ರಿಕೆಯಲ್ಲಿ ಬರಿತಾ ಇದ್ದ ಸಂಪಾದಕೀಯ ಅಂತರಂಗ ಬಹಿರಂಗ ಅಂತ ಅವರು ಒಂದು ವಿಶಿಷ್ಟವಾದ ಸಂಪಾದಕೀಯನ ಬರಿತಾ ಇದ್ದರು. ಅದರಲ್ಲಿ ಅವರು ನಾಡಿನ ಎಲ್ಲ ಸಮಕಾಲೀನ ಆಗು ಹೋಗುಗಳನ್ನು ಅವರು ಚರ್ಚಿಸ್ತಾ ಇದ್ದರು. ಸಂತೋಷ್ ಕುಮಾರ್ ಗುಲ್ವಾಡಿ ಅವರ ಹೆಸರನ್ನು ನಾನು ಸಾಂಸ್ಕೃತಿಕ ಪತ್ರಿಕೋದ್ಯಮದಲ್ಲಿ ನಾನು ಬಹಳ ಜ್ಞಾಪಿಸ್ಕೋತೀನಿ ಮತ್ತು ಇಂದಿನ ಪೀಳಿಗೆಯ ಪತ್ರಕರ್ತರು ಇವತ್ತು ಪತ್ರಿಕೋದ್ಯಮನ ಪ್ರವೇಶಿಸ್ತಾ ಇರೋ ಕಿರಿಯರು ಒಂದು ವಿಚಾರದಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರನ್ನು ಆದರ್ಶವಾಗಿ ಇಟ್ಕೋಬೇಕು ಅಂತ ನನಗನ್ಸುತ್ತೆ. ಅದು ಯಾವುದು ಅಂದರೆ ವೈವಿಧ್ಯಮಯ ಆಸಕ್ತಿಗಳು. ಪತ್ರಕರ್ತ ಅಂದರೆ ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋನಲ್ಲ, ಅವನಿಗೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಎಲ್ಲ ರಂಗಗಳ ಬಗ್ಗೆ ಅದರಲ್ಲೂ ಸಂಸ್ಕೃತಿಯ ಬಗ್ಗೆ ಒಂದಿಷ್ಟಾದರೂ ತಿಳಿದಿರಬೇಕು ಮತ್ತು ಅದರಲ್ಲಿ ಆಸಕ್ತಿ ವಹಿಸಿ ಅಧ್ಯಯನ ಮಾಡಿ ಲೇಖನಗಳನ್ನು ಬರೀಬೇಕು ಅನ್ನೋ ವಿಚಾರದಲ್ಲಿ ಗುಲ್ವಾಡಿ ಅವರು ನಮ್ಮ ಪತ್ರಕರ್ತರಿಗೆ ಆದರ್ಶ ಮತ್ತು ಮಾದರಿ ಅಂತ ನಾನು ಅಂದ್ಕೊಳ್ತೀನಿ.